ಶಾಸಕ ಕೋಲಾರ ಶಾಸಕರಾದಂತ ಪತ್ತು ಮಂಜುನಾಥ್ ಅವರು ಒಬ್ಬ ಪ್ರಿನ್ಸಿಪಾಲ್ ಅವರನ್ನ ಚಿತ್ತೌಟದೆ ಅನ್ನೋ ಪದ ಬಳಸಿದ್ರು. ಆ ಪದಕ್ಕೆ ವಿರುದ್ಧವಾಗಿ ಕರ್ನಾಟಕ ದಲಿತ ಸಂಘಟನೆಗಳ ಮಹಾ ಒಕ್ಕೂಟ 5ನೇ ತಾರೀಕು ತಾಲೂಕು ಸರ್ಕಲ್ ಅಲ್ಲಿ ಪ್ರತಿಭಟನೆ ಮಾಡಿದೀವಿ. ಪ್ರತಿಭಟನೆ ಮಾಡಿದ್ದೇನೆ ಏನಪ್ಪ ಅಂದ್ರೆ, ಗುರುಗಳಿಗೆ ಗೌರವ ಕೊಡದೇ ಇದ್ರೆ ನೀವ್ ಹೆಂಗ್ ಶಾಸಕ ಆಗ್ತೀರಿ ಅಂತ ನಾವು ಪ್ರಶ್ನೆ ಮಾಡಿದ್ವಿ. ಅದಕ್ಕೆ ಮನೆ ಶಾಸಕರು ಮಾನ್ಯ ದಿನ ಏನು ಶಿಕ್ಷಕರ ದಿನಾಚರಣೆ ದಿವಸ ನಾನು ಚಿಕ್ಕೋಗ್ತದೆ ಅಂತ ಹೇಳಿದ್ದು ಜರ್ಮನ್ನ ಒಂದು ಪದ. ಶಾಸಕರೇ, ಪದ ಬಳಕೆಯಲ್ಲಿ ಬಹಳ ಗಾಂಭೀರ್ಯತೆ ಇರಬೇಕು ಮನುಷ್ಯನಿಗೆ. ನೀವು ಹೇಳುವ ಮಾತನ್ನ ಬದ್ಧತೆ ಉಳಿಸ್ಕೋಬೇಕು ಮನುಷ್ಯನಿಗೆ ಫಸ್ಟ್. ಒಬ್ಬ ಶಾಸಕರಾದಂತ ಚಿಕ್ಕೋಗ್ತದೆ ಅಂದ್ರೆ ಏನ್ ಪದ ಅರ್ಥ ಅಂದ್ರೆ ಎಲ್ಲರಿಗೂ ಗೊತ್ತಿದೆ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಯಾಕಂದ್ರೆ ನೀವು ಸ್ಪಷ್ಟತೆ ಕೊಡಬೇಕಾದ್ರೆ ನೀವ್ ಹೇಳಬೇಕು, ಹೌದು ನಾನು ಹೇಳಿದ್ ನಿಜ, ಹುಡುಗ ಅನ್ಯಾಯ ಆಗಿತ್ತು, ಕಾಲೇಜ್ ಅನ್ಯಾಯ ಆಗಿತ್ತು, ನೀವ್ ಹೇಳಬೇಕು. ಯಾಕಪ್ಪ ಅಂದ್ರೆ ಈ ಕೋಲಾರ ಕ್ಷೇತ್ರದ ಶಾಸಕರು ನೀವು, ಆ ಮಹಿಳಾ ಕಾಲೇಜಿನ ಅಧ್ಯಕ್ಷರು ನೀವು, ಅಭಿವೃದ್ಧಿ ಮಾಡಬೇಕು ನಿಮ್ ಜವಾಬ್ದಾರಿ. ಯಾರೋ ಇಬ್ರು ಹೋರಾಟಗಾರರು ಇಲ್ಲದಲ್ಲದ ಆರೋಪಗಳನ್ನ ಮಾಡ್ತಾರೆ, ಅವರು ಪ್ರಿನ್ಸಿಪಾಲ್ ಪರವಾಗಿದ್ದಾರೆ, ಮಕ್ಕಳ ಪರವಾಗಿಲ್ಲ ಅಂತ ಹೇಳ್ತೀರಲ್ಲ ಶಾಸಕರೇ, ನಿಮ್ಗೆ ಏನಂತ ಹೇಳ್ಬೇಕು ನಾವು? ನಾವು ಒಬ್ಬ ಶಾಸಕರು ಹೇಳೋ ಮಾತಾ ಇದು? ಅಲ್ಲ, ಮಕ್ಕಳಿಗೆ ತೊಂದರೆ ಆದಾಗ ಹೋರಾಟ ಮಾಡ್ತೀವಿ, ರೈತರಿಗೆ ಅನ್ಯಾಯ ಆದಾಗ ಹೋರಾಟ ಮಾಡ್ತೀವಿ, ದಲಿತರಿಗೆ ಅನ್ಯಾಯ ಆದಾಗ ಹೋರಾಟ ಮಾಡ್ತೀವಿ, ಯಾರೇ ಶೋಷಣೆಗೆ ಒಳಗಾಗಿದ್ರು ಕೂಡ ಈ ಭಾರತ ದೇಶದ ಪ್ರಜೆ ಆಗಿದ್ದಾಗ ನಾವು ಹೋರಾಟ ಮಾಡುವ ಬಂದಂತ ಜನ ನಾವು. ಯಾರೋ ಒಬ್ರು ಇಬ್ಬರು ಹೋರಾಟ ಅಲ್ಲ ಶಾಸಕರೇ, ಯಾರೋ ಒಬ್ರು ಇಬ್ಬರು ಹೋರಾಟ ಅಲ್ಲ, ಇರ್ಬೇಕು ನೋಡಿದ್ದೀರಾ, ಇರ್ಬೇಕು ನಡೆಯೋ ದಾರಿ ನೋಡಿದ್ದೀರಾ? ಸಂಘಟನೆ ಅಂದ್ರೆ ಹಂಗಿರ್ತಾರೆ, ನಿಮ್ಮ ಬಹಳ ಹಿಂಭಾಗರಾಗಿದ್ದಾರಲ್ಲ, ಯಾರಾದ್ರೂ ಹೋರಾಟ ಮಾಡೋರ? ನೀವೇನಾದ್ರು ಹೋರಾಟ ಮಾಡಿದ್ದೀರಾ? ಹೋರಾಟ ಮಾಡಿದಾಗ ಗೊತ್ತಾಗ್ತದೆ ಅದ್ರ ಗೌರವ ಏನು ಅಂತ. ನಮ್ಮ ಮನೆ ಯಾರು ಹೋರಾಟ ಮಾಡಿಲ್ಲ ಅಲ್ಲಿ? ನಮ್ಮ ಜನಾಂಗ ಅನ್ಯಾಯಗಳನ್ನ, ಶೋಷಣೆಗಳನ್ನ, ದೌರ್ಜನ್ಯಗಳನ್ನ ಎತ್ತಿ ಇಳಿದು ಹೋರಾಟ ಮಾಡೋದು ಕರ್ನಾಟಕ ದಲಿತ ಸಂಘಟನೆ ಮಹಾ ಒಕ್ಕೂಟದ ಮುಖಂಡರುಗಳು. ಇವತ್ತು ಯಾರೋ ಒಬ್ಬ ಮುಖಂಡರುಗಳು ಬಂದು ಹೋರಾಟ ಮಾಡೋ ಮುಂದೆ ಬರ್ಬೇಕು, ಯಾಕೆ ಹೋರಾಟ ಮಾಡ್ತೀರಿ ಅಂತ. ಅದಕ್ಕೂ ಹೇಳ್ತೀರಿ ನೀವು ಯಾಕೆ ಹೋರಾಟ ಮಾಡ್ತೀರಿ ಅಂತ. ಹೋರಾಟ ಮಾಡೋದು ಜನ್ಮ ಸಿದ್ಧ ಹಕ್ಕು, ಬಾಬಾ ಸಾಹೇಬ್ ಕೊಟ್ಟಿರುವಂತ ಗೌರವ. ಹೋರಾಟ ಅಂದ್ರೆ ಹೋರಾಟದಿಂದಲೇ ಪಡೆಯಬೇಕು ಅಂತ ಹೇಳೋದು. ನಿಮ್ಮಂಗೆ ನಾವು ಯಾರನ್ನು ಕೇಳಿದ ಮಾಡಿ ಇನ್ನೊಂದು ವಿವೇಕ ಶಿವಕೋರಿಸಿ ಮಾತಾಡೋ ಜನ ನಾವಲ್ಲ. ಯಾಕಂದ್ರೆ ನೀವು ಕೂಡ ಗೌರವದಲ್ಲಿ ಮಾತಾಡಿದೀರಿ, ನಾನು ಕೂಡ ಗೌರವ ಹೇಳ್ತಾ ಇದ್ದೀನಿ. ಅಭಿವೃದ್ಧಿ ಮಾಡೋದು ನಿಮ್ಮ ಕೆಲಸ, ಅಭಿವೃದ್ಧಿ ಕಡೆ ಗಮನ ಕೊಡೋದು ನಮ್ಮ ಕೆಲಸ. ಎಲ್ಲಿ ತಪ್ಪುಗಳಾಗಿರ್ತಾರೆ, ಎಲ್ಲಿ ಲೋಪಗಳಾಗಿರ್ತಾರೆ, ಅಲ್ಲಿ ಎತ್ತಿಗೆ ಕೆಲಸ ಸಂಘಟನೆ ಮಾಡ್ತಾರೆ. ಆ ಕೆಲಸವನ್ನು ಸಂಘಟನೆ ಮಾಡಿದೀರಿ ಅಂತ ನನ್ನ ಭಾವನೆ. ಆದ್ರಿಂದ ನೀವು ಹೇಳಬೇಕಾದ್ರೆ, ಸ್ಪಷ್ಟೀಕರಣ ಹೇಳಬೇಕಾದ್ರೆ ಜವಾಬ್ದಾರಿಯಿಂದ ಸ್ಪಷ್ಟೀಕರಣ ಕೊಡಿ. ಒಬ್ಬ ಗುರುಗಳಿಗೆ ಒಬ್ಬ ಅಗೌರವ ತೋರಿದಂತವ್ರು ನೀವು, ಒಬ್ಬ ಸಮುದಾಯಕ್ಕೆ ಅಗೌರವ ತೋರಿದಂತವ್ರು ನೀವು. ಅದನ್ನ ಮಲೆಮಾಡಲಿಕ್ಕಾಗಿ ಅವ್ರು ಒಳ್ಳೇದಾಗ್ಲಿ, ಮಕ್ಕಳ ಪರವಾಗಿ ಹೋರಾಟ ಮಾಡಲಿ, ಹುಡುಗರ ಪರವಾಗಿ ಹೋರಾಟ ಮಾಡಲಿ, ತೆರಿಗೆ ಮಾಡೋದಲ್ಲ ಇದು. ಬಹಳ ಗಾಂಭೀರ್ಯವಾಗಿ ಯೋಜನೆ ಮಾಡಬೇಕು, ಸಂವಿಧಾನ ಬದ್ಧವಾಗಿ ಯೋಜನೆ ಮಾಡಬೇಕು. ನೀವು ಜನಗಳ ಪರವಾಗಿರ್ಬೇಕು, ನೀವು ನಮ್ಮ ಸೇವಕರು, ನಾವು ನಿಮ್ಮ ಸೇವಕರಲ್ಲ, ನೀವು ನಮ್ಮ ಸೇವಕರು. ಎಲ್ಲೇ ತಪ್ಪುಗಳಾದ್ರೂ ಕೂಡ ನೀವೇ ತಿದ್ದಿದ್ದೀರಿ ಅಂತ ಕೆಲಸ ಆಗ್ಬೇಕು ಬಿಟ್ಟು ತೆರಿಗೆ ಮದುವೆ ಮಾಡೋದಲ್ಲ. ಅದಕ್ಕಾಗಿ ಕೋಲಾರ ಜಿಲ್ಲೆ, ಕೋಲಾರ ತಾಲೂಕು ಅಭಿವೃದ್ಧಿ ಪದ ಕಟ್ಟಿ ನಾವು ನಿಮ್ಗೆ ಜೈಕಾರ ಹಾಕ್ತೀವಿ, ಎಡವಾಗಿಲ್ಲ, ಅಭಿವೃದ್ಧಿ ಕಡೆ ನಮ್ಮ ಕೂಡ ಇದೆ, ಗೌರವ ಇದೆ. ಆದರೆ ಜಾತಿಗಳ ಬಗ್ಗೆ ಮಾತಾಡಬೇಕಾದ್ರೆ, ಮುಖಂಡಗಳ ಬಗ್ಗೆ ಮಾತಾಡಬೇಕಾದ್ರೆ, ಒಬ್ಬ ಮೀಡಿಯರ ಬಗ್ಗೆ ಮಾತಾಡಬೇಕಾದ್ರೆ ಜವಾಬ್ದಾರಿಯಿಂದ ಮಾತಾಡಿದ್ರೆ ನಿಮ್ಗೆ ಒಳ್ಳೆಯದು ನಮ್ಗೆ ಒಳ್ಳೆಯದು. ಆಯ್ತಾ? ಅದಕ್ಕಾಗಿ ಏನೇ 5ನೇ ತಾರೀಕು ನಾವು ಹೋರಾಟ ಮಾಡಿದ್ರೆ ಸ್ಪಷ್ಟೀಕರಣ ಕೊಡಬೇಕಾಗಿತ್ತು, ಸ್ಪಷ್ಟೀಕರಣ ಕೊಟ್ಟಿದ್ವಿ. ಅದಕ್ಕೆ ನಾವು ವಿರೋಧ ಇದೆ, ಸ್ಪಷ್ಟೀಕರಣ ಕರೆಕ್ಟ್ ಸ್ಪಷ್ಟೀಕರಣ ಕೊಡಿ, ಅಭಿವೃದ್ಧಿಗೆ ಸ್ಪಷ್ಟೀಕರಣ ಕೊಡಿ. ಅದು ಬಿಟ್ಬಿಟ್ಟು ನೀವು ಯಾವೇ ಒಂದು ಮುಖಂಡರು ಅಲ್ಲ ಅದನ್ನ ಹೇಳ್ಬಾರ್ದು. ಯಾಕಂದ್ರೆ ಹೋರಾಟಗಾರರಿಗೆ ಸೈನ್ಯ ಇದೆ, ಸೈನ್ಯ ಇದೆ. ನಿಮ್ಮ ಹಿಂಭಾಗದಲ್ಲಿ ಸೈನ್ಯ ಇಲ್ಲ, ನಿಮ್ಮ ಹಿಂಭಾಗದಲ್ಲಿ ಹೋರಾಟ ಮಾಡಲಿಲ್ಲ, ಹೋರಾಟ ಮಾಡಲು ಗೌರವ ಇಲ್ಲ ಅಂತೇಳಿ ಏನಿವತ್ತು 4 ಮಾತನ್ನ
ತಿಳಿಯಲ್ತಾ ಇದ್ದೀನಿ ಶಾಸಕರಿಗೆ, ಇನ್ನಾದ್ರೂ ಗೌರವಿಸಿಕೊಂಡು ನಡ್ಕೋಬೇಕು ಅಂತ ನನ್ನ ಭಾವನೆ.